ರೈಲಿನಲ್ಲಿ ತಾಂತ್ರಿಕ ಸಮಸ್ಯೆ ಉಂಟಾಗಿದ್ದು ಉದ್ಯಾನ್ ಎಕ್ಸ್‌ಪ್ರೆಸ್ ಗೆ ಬೆಂಕಿ ಹೊತ್ತಿಕೊಂಡಿದೆ. ಡಿಸ್ಟ್ರಿಕ್ಟ್ ರೈಲ್ವೆ ನಿಲ್ದಾಣದಲ್ಲಿ ಒಂದ ಉದ್ಯಾನ್ ಎಕ್ಸ್‌ಪ್ರೆಸ್ ರೈಲು ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಹೊತ್ತಿಕೊಂಡಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಬೆಳಗ್ಗೆ 5:45 ಕ್ಕೆ ಸಂಗೊಳ್ಳಿ ರಾಯಣ್ಣ ನಿಲ್ದಾಣಕ್ಕೆ ಬಂದಿದ್ದಂತ ಟ್ರೈನ್ ಇದಾಗಿದ್ದು ಮುಂಬೈನಿಂದ ನಗರಕ್ಕೆ ಬಂದಿದ್ದಂತ ಉದ್ಯಾನ್ ಟ್ರೈನ್ ನಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಂಡಿದೆ. ರೈಲಿನಲ್ಲಿ ತಾಂತ್ರಿಕ ಸಮಸ್ಯೆಯಿಂದಾಗಿ ಉದ್ಯಾನ್ ಎಕ್ಸ್‌ಪ್ರೆಸ್ ಗೆ ಬೆಂಕಿ ಹೊತ್ತಿಕೊಂಡಿದೆ. ಮ್ಯಾಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಇರುವಂತ ಉದ್ಯಾನ್ ಎಕ್ಸ್‌ಪ್ರೆಸ್ ರೈಲು ಇದಾಗಿದ್ದು ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಹೊತ್ತಿಕೊಂಡಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಬೆಳಗ್ಗೆ ಸುಮಾರು 5:45 ಕ್ಕೆ ಸಂಗೊಳ್ಳಿ ರಾಯಣ್ಣ ನಿಲ್ದಾಣಕ್ಕೆ ಈ ಟ್ರೈನ್ ಬಂದಿತ್ತು. ಇನ್ನು ಮುಂಬೈನಿಂದ ನಗರಕ್ಕೆ ಬಂದಿದ್ದಂತ ಉದ್ಯಾನ್ ಎಕ್ಸ್‌ಪ್ರೆಸ್ ರೈಲು ಇದಾಗಿದ್ದು ಎಸಿ ಕೋಚ್ ನಿಂದ ಮೊದಲು ಬೆಂಕಿ ಹೊತ್ತಿಕೊಂಡಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ರೀತಿಯಾಗಿ ತನಿಖೆಯನ್ನ ಕೂಡ ಈಗಾಗಲೇ ನಡೆಸಲಾಗ್ತಾ ಇದೆ. ಸ್ಥಳಕ್ಕೆ ಅಧಿಕಾರಿಗಳು ಹಾಗೂ ಸ್ಥಳೀಯ ಸಿಬ್ಬಂದಿಗಳು ಬಂದಿದ್ದು ಈ ಕುರಿತಾಗಿ ಮತ್ತಷ್ಟು ಪರಿಶೀಲನೆಯನ್ನ ಕೂಡ ಕೈಗೊಂಡಿದ್ದಾರೆ. ಆದರೆ ಸದ್ಯದ ಮಾಹಿತಿ ಪ್ರಕಾರ ಎಸಿ ಕೋಚ್ ನಿಂದ ಮೊದಲು ಬೆಂಕಿ ಕಾಣಿಸಿಕೊಂಡಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಎಸಿ ಕೋಚ್ ನಲ್ಲಿ ಮೊದಲು ಬೆಂಕಿ ಕಾಣಿಸಿಕೊಂಡಿತ್ತು. ಇನ್ನು ಬಿ1 ಬೋಗಿಯಲ್ಲಿ ಮೊದಲು ಬೆಂಕಿ ಕಾಣಿಸಿಕೊಂಡಿರುವಂತ ಮಾಹಿತಿ ಲಭ್ಯವಾಗಿದ್ದು ನಿನ್ನೆ ರಾತ್ರಿ 8:10 ಕ್ಕೆ ಮುಂಬೈಯನ್ನ ಉದ್ಯಾನ್ ಎಕ್ಸ್‌ಪ್ರೆಸ್ ರೈಲು ಬಿಟ್ಟಿತ್ತು. ಇನ್ನು ಛತ್ರಪತಿ ಶಿವಾಜಿ ಟರ್ಮಿನಲ್ ನಿಂದ ಈ ಟ್ರೈನ್ ಹೊರಟಿತ್ತು. ಬೆಳಗ್ಗೆ ಸುಮಾರು 5:40 ರಿಂದ 6 ಗಂಟೆ ಒಳಗಡೆ ಮ್ಯಾಜೆಸ್ಟಿಕ್ ರೈಲ್ವೆ ನಿಲ್ದಾಣಕ್ಕೆ ಈ ಟ್ರೈನ್ ತಲುಪಿದೆ. ಈ ಕುರಿತಾಗಿ ಮಾಹಿತಿ ಲಭ್ಯವಾಗಿದ್ದು ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಹೊತ್ತಿಕೊಂಡಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಎಸಿ ಕೋಚ್ ನಿಂದಲೇ ಮೊದಲು ಬೆಂಕಿ ಕಾಣಿಸಿಕೊಂಡಿದೆ ಅನ್ನುವಂತ ಮಾಹಿತಿ ಕೂಡ ಸದ್ಯ ಲಭ್ಯವಾಗ್ತಾ ಇದೆ. ಇಸ್ನಾ ಸದ್ಯ ರೈಲನ್ನ ಯಾರ್ಡ್ಗೆ ಕಳುಹಿಸಿಕೊಟ್ಟಂತಹ ಅಧಿಕಾರಿಗಳು ಟ್ರ್ಯಾಕ್ಗೆ ರೈಲ್ವೆ ಗಾಜು ಬಿದ್ದಂತಹ ಕಾರಣ ಸದ್ಯ ಸಿಬ್ಬಂದಿಗಳಿಂದ ಸ್ವಚ್ಛ ಕಾರ್ಯವನ್ನು ಕೂಡ ಸ್ಥಳದಲ್ಲಿ ನಡೆಸಲಾಗ್ತಾ ಇದೆ. ಮುಂದಿನ ರೈಲು ಬರುವ ಮುನ್ನ ಸ್ವಚ್ಛತೆ ಕೆಲಸವನ್ನು ಕೂಡ ಸ್ಥಳದಲ್ಲಿ ಮಾಡಲಾಗ್ತಾ ಇದೆ. ಈಗಾಗಲೇ ಬೆಳಗ್ಗೆ ನಡೆದಿರುವಂತಹ ಘಟನೆ ಇದಾಗಿದ್ದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸ್ಥಳಕ್ಕೆ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಕೂಡ ಆಗಮಿಸಿದ್ದಾರೆ. ಮತ್ತಷ್ಟು ತನಿಖೆ ಪರಿಶೀಲನೆ ಹಾಗೂ ಸ್ವಚ್ಛ ಕಾರ್ಯ ಇವೆಲ್ಲವನ್ನ ಕೂಡ ಸ್ಥಳದಲ್ಲಿ ನಡೆಸ್ತಾ ಇರುವಂಥದ್ದು ಒಂದು ಕಡೆ ದೃಶ್ಯಗಳಲ್ಲಿ ಗಮನಿಸಬಹುದು. ಯಾವ ರೀತಿ ಬೆಂಕಿ ಕಾಣಿಸಿಕೊಂಡ ನಂತರ ರೈಲ್ವೆ ಸ್ಟೇಷನ್ನಲ್ಲಿ ಒಂದು ಪರಿಸ್ಥಿತಿ ಉದ್ವಿಗ್ನದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂತ ಸುತ್ತಲೂ ಕೂಡ ಹೊಗೆಯಿಂದ ಕೂಡಿತ್ತು. ಇನ್ನು ಆ ಬೆನ್ನಲ್ಲೆ ಸದ್ಯ ರೈಲನ್ನು ವಾರ್ಡ್ಗೆ ಅಧಿಕಾರಿಗಳು ಕಳುಹಿಸಿಕೊಟ್ಟಿದ್ದಾರೆ. ಟ್ರ್ಯಾಕ್ಗೆ ರೈಲ್ವೆ ಗಾಜುಗಳು ಬಿದ್ದಿರುವಂತಹ ಕಾರಣಕ್ಕೆ ಸಿಬ್ಬಂದಿಗಳಿಂದ ಸ್ವಚ್ಛ ಕಾರ್ಯವನ್ನು ಕೂಡ ನಡೆಸಲಾಗ್ತಾ ಇದೆ. ಮುಂದಿನ ರೈಲು ಬರುವ ಮುನ್ನ ಸ್ವಚ್ಛತೆ ಕೆಲಸವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸೂಚನೆಯನ್ನು ನೀಡಲಾಗಿದೆ. ಉದ್ಯಾನ್ ಎಕ್ಸ್‌ಪ್ರೆಸ್ ರೈಲಿನಲ್ಲಿ ಬೆಂಕಿ ಕಾಣಿಸಿಕೊಂಡಿರೋದು ಯಾವುದೇ ಪ್ರಾಣಹಾನಿ ಆಗಿಲ್ಲ ಅಂತ ರೈಲ್ವೆ ಎಸ್ಪಿ ಸೌಮ್ಯಲತಾ ಹೇಳಿದ್ದಾರೆ. ಇನ್ನು ಘಟನಾ ಸ್ಥಳದಲ್ಲಿ ಪರಿಶೀಲನೆಯನ್ನ ಕೂಡ ನಡೆಸಿದ್ರು ಅವರು. ಇನ್ನು ಈ ಕುರಿತಾಗಿ ಜಿ ಕನ್ನಡ ನ್ಯೂಸ್ ಜೊತೆ ನಮ್ಮ ಪ್ರತಿನಿಧಿ ಭವ್ಯ ಚುಚ್ಚಾಟ ನಡೆಸಿದ್ದಾರೆ, ಬನ್ನಿ ನೋಡೋಣ. ಈಗಾಗಲೇ ಅದನ್ನು ನಂದಿಸುವಲ್ಲಿ ರೈಲ್ವೆ ಇಲಾಖೆ ಕೂಡ ಯಶಸ್ವಿಯಾಗಿರುವಂತದ್ದು. ನಮ್ಮ ಜೊತೆ ಮಾತಾಡೋದಕ್ಕೆ ರೈಲ್ವೆ ಎಸ್ಪಿ ಸೌಮ್ಯಲತಾ ಅವರಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹೋಗುವ. ಮೇಡಮ್, ಈಗಾಗಲೇ ಮುನ್ನೆಚ್ಚರಿಕೆಯಿಂದ ಎಲ್ಲ ರೀತಿಯ ಒಂದು ಕೆಲಸವನ್ನು ಮಾಡಿದ್ದೀರಾ, ಸೊ ಹೇಗಾಯ್ತು ಮೇಡಮ್ ಈ ಘಟನೆ, ಅಂದ್ರೆ ಆ ಟ್ರೈನ್ ಎಲ್ಲಿಂದ ಬಂತು, ಹೇಗೆ ಈ ಘಟನೆ ನಡೆಯಿತು? ಈ ಟ್ರೈನು ಬೆಳಗ್ಗೆ 5:45 ಅಷ್ಟೊತ್ತಿಗೆ ಬಾಂಬೆಯಿಂದ ಬಂದು ಎಸ್ ಪಿ ಸಿಗೆ ಬಂದಿದೆ. ಅಷ್ಟೊತ್ತಿಗೆಲ್ಲ ಪ್ಯಾಸೆಂಜರ್ಸ್ ಹಿಡ್ಕೊಂಡು ಹೋಗಿದ್ದಾರೆ. 7:30 ಅಷ್ಟೊತ್ತಿಗೆ ಒಂದು ಸ್ಮೋಕ್ ಹೊಗೆ ಕಾಣಿಸ್ಕೊಂಡಿದೆ. ಅದು ಇಮಿಡಿಯೇಟಾಗಿ ಫೈರ್ ಅವ್ರಿಗೆ ನಾವು ತಿಳಿಸಿದ್ವಿ. ಫೈರ್ ಅವ್ರು ಬಂದು ನನ್ಸಿದ್ದಾರೆ. ಬಟ್ ಅಷ್ಟರಲ್ಲಿ ಈ ಬೆಡ್ ರೋಲರ್ಸ್ ಅದೇನಿರುತ್ತೆ ಪಿಲ್ಲೋ ಮತ್ತು ಅದಕ್ಕೆಲ್ಲ ಬೆಂಕಿ ಹತ್ತಿರೋದ್ರಿಂದ ಪೂರ್ತಿ ಹೋಗಿ ಕರ್ಕಲಾಗಿದೆ. ಮೇಡಮ್, ಈಗ ಅಂದರೆ ಇದು ಶಾರ್ಟ್ ಸರ್ಕ್ಯೂಟ್ಗೆ ಏನು ಕಾರಣ, ರೀಸನ್ ಏನಂತ ಗೊತ್ತಾಗಿದೆಯಾ? ಹೇಗೆ ತನಿಖೆ ನಡೀತಾ ಇದೆ ಮೇಡಮ್? ಇವಾಗ ಸದ್ಯಕ್ಕೆ ನಾವು ಟು ಬಿ ಸ್ಪೆಸಿಫಿಕ್, ಇದರಿಂದನೇ ಆಗಿದೆ ಅಥವಾ ಶಾರ್ಟ್ ಸರ್ಕ್ಯೂಟಿಂದನೇ ಆಗಿದೆ ಅಥವಾ ಬೇರೆ ಯಾರು ಬೇಕು ಅಂತ ಬೆಂಕಿ ಹಚ್ಚಿದ್ರೆ ಅನ್ನೋದು ಹೇಳೋದು ಪ್ರಾಥಮಿಕವಾಗಿ ಇಟ್ ಇಸ್ ನಾಟ್ ಕರೆಕ್ಟ್. ಯಾಕಂದರೆ ನಮ್ದಿನ ಇನ್ವೆಸ್ಟಿಗೇಷನ್ ಆಗಿಲ್ಲ. ನಾವು ಫಾರೆನ್ಸಿಕ್ ಟೀಮು ಮತ್ತು ಸೋಪ್ ಆಫೀಸರ್ಸ್ ಕರೆಸಿದ್ದೀವಿ. ಅವರು ದೇ ವಿಲ್ ಚೆಕ್ ದಿ ಹೋಗಿ ಕಲೆಕ್ಟ್ ಸ್ಯಾಂಪಲ್ಸ್ ಅಂತ ಆಮೇಲೆ ಹೇಳ್ತಾರೆ. ನಾವು ಪ್ಯಾರಲಲ್ ಆಗಿ ಇವಾಗ ಸಿ ಸಿ ಟಿ ವಿ ಫುಟೇಜಸ್ ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ, ಮತ್ತು ಯಾರು ಐ ವಿಟ್ನೆಸ್ ಇದ್ರು ಇದಕ್ಕೆ ಅವ್ರನ್ನೆಲ್ಲ ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಓಕೆ ಮೇಡಮ್, ಪ್ರಯಾಣಿಕರು ಇದ್ರ ಅಂದರೆ ಈಗ ನೀವು ಹೇಳಿದ್ರೆ ನಿನ್ನೆ ರಾತ್ರಿ ಹೊರಟಂತಹ ಟ್ರೈನ್ ಇವತ್ತು ಮುಂಜಾನೆ ಬಂದಿದೆ, ಸೊ ಮುಂಗಡವಾಗಿ ಈ ಟ್ರೈನ್ಗೆ ನಾವು ಬುಕ್ಕಿಂಗ್ ಆಗಿದ್ದ, ಈಗ ಅದನ್ನು ಎಲ್ಲಿ ಕಳಿಸಿದ್ರಿ, ಏನು ಮಾಹಿತಿ ಮೇಡಮ್?
ಮುಂಗಡವಾಗಿ ಆಬ್ವಿಯಸ್ಲಿ ಬುಕಿಂಗ್ ಆಗಿರುತ್ತೆ ಬಟ್ ಇವಾಗ ನಾವು ಟ್ರ್ಯಾಕ್ ಕ್ಲಿಯರ್ ಮಾಡಿರೋದ್ರಿಂದ ಮತ್ತೆ ಒಂದೇ ಬೋಗಿ ಬೆಂಕಿ ಹತ್ತಿರೋದ್ರಿಂದ ಅದಕ್ಕೆ ಇನ್ನೊಂದು ಬೋಗಿ ಅಟ್ಯಾಚ್ ಮಾಡಿ ಕಳಿಸ್ಬೋದು ಅದರಲ್ಲಿ ಯಾವುದೇ ವ್ಯತ್ಯಾಸಗಳು ಏನು ಆಗೋದಿಲ್ಲ ಪ್ರಯಾಣಿಕರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಲ್ಲ ಮುಂಬೈ ಹೋಗೋಣ ಅಂದ್ರೆ ನೆಕ್ಸ್ಟ್ ಅದು ಎಲ್ಲಿ ಹೋಗುತ್ತೆ ನೆಕ್ಸ್ಟ್ ವಾಪಸ್ ಬಾಂಬೆಗೆ ಹೋಗುತ್ತೆ ಘಟನೆಗೆ ಸಂಬಂಧಿಸಿದಂತೆ ಎರಡು ತಂಡಗಳ ರಚನೆಯನ್ನು ಕೂಡ ಮಾಡಲಾಗಿದೆ ಅನ್ನೋ ಮಾತನ್ನ ಸೌಮ್ಯಲತಾ ಅವರು ಜಿ ಕನ್ನಡ ಜೊತೆ ಹೇಳ್ತಾ ಇದ್ದರು ಬೆಂಗಳೂರಿನಿಂದ ಕ್ಯಾಮೆರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್ ಜಿ ಕನ್ನಡ ನ್ಯೂಸ್ ಏಳು ಇಪ್ಪತ್ತಕ್ಕೆ ನಮಗೆ ಕರೆ ಬಂದಿದೆ ಓಕೆ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಫೈರ್ ಟೆಂಡರ್ಸ್ ಅವರು ಐದು ಆರು ಫೈರ್ ಟೆಂಡರ್ಸ್ ತೊಗೊಂಡು ಬಂದು ಫೈರನ್ನು ಪುಟ್ ಆಫ್ ಮಾಡಿದ್ದಾರೆ ಏನು ಕಾರಣ ಇರ್ಬೋದ್ರ ಬಗ್ಗೆ ಯೋಚನೆ ಮಾಡಬೇಕು ಈಗ ಅದು ಸಂಬಂಧಪಟ್ಟ ಅಧಿಕಾರಿಗಳ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಬೇಕಾಗ್ತದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಸೇರಿ ಇದು ಎ ಸಿ ಕೋಚ್ ಎಲೆಕ್ಟ್ರಿಕಲ್ ಫೈರ್ ಆಗಿದೆಯಾ ಅಥವಾ ಬೇರೆ ಏನಾದರೂ ಒಂದು ಸಿಗರೆಟ್ ಸ್ಮೋಕಿಂದ ಏನಾದಾಗಿದೆಯಾ ಅಥವಾ ಇಂಟರ್ನಲ್ಲಾಗಿ ಏನಾದರೂ ತೊಂದರವಾಗಿದೆಯಾ ಅನ್ನೋದ್ರ ಬಗ್ಗೆ ಕುಲಕುಶವಾಗಿ ವಿಚಾರಣೆ ಮಾಡಬೇಕಾಗ್ತದೆ ಯಾಕಂದರೆ ಎ ಸಿ ಕೋಚಲ್ಲಿ ಆಗುವಾಗ ಇನ್ನೊಂದು ಸರಿ ಈ ರೀತಿ ಆಗಬಾರ್ದು ಸೊ ನಾವು ಅದ್ರ ಬಗ್ಗೆ ಭಾಳ ಎಚ್ಚರ ಗಮನ ಕೊಟ್ಟು ಅವ್ರು ನೋಡ್ತಾ ಇರೋದು ನನ್ನ ಅಭಿಪ್ರಾಯ ಅದು ಇನ್ವೆಸ್ಟಿಗೇಟ್ ಮಾಡ್ತಾರೆ ಅದು ಇನ್ವೆಸ್ಟಿಗೇಟ್ ಮಾಡಿ ರೆಡಿ ಮಾಡ್ತಾರೆ ಓಕೆ ನಿಮ್ಮ ಪ್ರಕಾರ ಸರ್ ನೀವು ಅಂದ್ರೆ ಈಗ ನೋಡಿದಾಗೆ ಏನಾದರೂ ಅನುಮಾನ ಇದೆಯಾ ಇಲ್ಲ ಅನುಮಾನ ಯಾರಾದ್ರೂ ಇರಂದ್ರೆ ಅದೇ ಯೋಚನೆ ಮಾಡ್ತದನೆ ನಮ್ಮ ಅಧಿಕಾರಿಗಳಿದ್ದಾರೆ ಅವರ ಹತ್ರ ಎಲ್ಲ ವಿಚಾರಣೆ ಮಾಡ್ತದನಿಗೆ ಇಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಅನುಮಾನ ಏನಾದರೂ ಕಂಡು ಬಂದಲ್ಲಿ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮ್ಮ ಅನುಮಾನ ಹೇಳ್ತೇವೆ ಈಗ ಇತ್ತೀಚೆಗೆ ಈ ತಾನೇ ಆಗಿದೆ ಈಗ ನೋಡಬೇಕಾಗ್ತದೆ ನಮ್ಮ ಜೊತೆ ಮಾತಾಡ್ದಕ್ಕೆ ಹರಿಶೇಖರ್ಣ ಅವರು ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡ್ತೀನಿ ಚೆನ್ನಾಗಿದ್ದೀನಿ ಸರ್ ಸರ್ ಹೇಳಿ ಸರ್ ಘಟನೆಗೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೀರಾ ಏನು ಹೇಳ್ತೀರಾ ಇದನ್ನು ನೋಡಿಕೊಂಡು ಅಲ್ಲಿ ಏನು ಮಾತಾಡಿದ್ರೆ ಅದನ್ನು ತೋಲಿ ಅಷ್ಟೇ ಮುಗಿತು ಪ್ರಯಾಣಿಕರಿದ್ರ ಸಂಬಂಧಪಟ್ಟಂತೆ ಮಾಹಿತಿ ಕೊಡಿಲ್ಲ ಎಲ್ಲ ಚೆನ್ನಾಗಿದ್ದಾರೆ ಏನು ತೊಂದರೆ ಇಲ್ಲ ಯಾವ ಪ್ರಯಾಣಿಕರಿಗೆ ತೊಂದರವಾಗಿಲ್ಲ ಒಂದು ಬೋಗಿಗೆ ಫೈರ್ ಆಗಿದೆ ಫೈರನ್ನು ನಾವು ಪುಟ್ ಆಫ್ ಮಾಡಿದ್ದೇವೆ ಎರಡು ಬೋಗಿಯಲ್ಲಿ ಹೊಗೆ ತುಂಬಿದೆ ಅದನ್ನು ಕ್ಲಿಯರ್ ಮಾಡಿಕೊಟ್ಟಿದ್ದೇವೆ ಮುಂದಿನ ಇನ್ವೆಸ್ಟಿಗೇಷನ್ ಪೊಲೀಸರು ಮಾಡ್ತಾರೆ ಓಕೆ ಸರ್ ಈಗಾಗಲೇ ನೀವು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೀರಾ ಸೊ ಸ್ಥಳದಲ್ಲಿ ಈ ರೀತಿಯಾದಂತಹ ಕಂಡೀಷನ್ ನೋಡಿ ನಿಮ್ಗೆ ಏನು ಅನಿಸಿದೆ ಸರ್ ನನಗೇನು ಅನಿಸಿರೋದಿಲ್ಲ ಅದು ಸಂಬಂಧಪಟ್ಟ ಇನ್ವೆಸ್ಟಿಗೇಷನ್ ಯಾರು ಮಾಡ್ತಾರೋ ಅವ್ರು ನೋಡಬೇಕು ಈಗ ಏನಿಲ್ಲ ನಾವು ನೋಡ್ತಾ ಇದ್ವಿ ಸ್ಥಳದ ಬಗ್ಗೆ ಅಲ್ಲಿರುವಂತಹ ಅಧಿಕಾರಿಗಳು ಈಗಾಗಲೇ ಭೇಟಿ ಕೊಟ್ಟು ಏನೆಲ್ಲ ಹೆಚ್ಚಿನ ವಿಚಾರಣೆಯನ್ನು ಮಾಡ್ತಿದ್ದಾರೆ ಜೊತೆಗೆ ಯಾಕೆ ಈ ರೀತಿಯಾದಂತಹ ಘಟನೆ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಮತ್ತಷ್ಟು ತನಿಖೆಯನ್ನು ಕೂಡ ನಡೆಸ್ತಿದ್ದಾರೆ ಯಾಕಂದರೆ ಈ ಹಿಂದೆ ಕೂಡ ಇದೇ ರೀತಿಯಾಗಿ ರೈಲ್ವೆ ದುರಂತಗಳು ಸಾಕಷ್ಟು ಆಗಿರೋದ್ರಿಂದ ಯಾವುದೇ ರೀತಿ ಒಂದಷ್ಟು ಚಾನ್ಸ್ ತೆಗೆದುಕೊಳ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸರಿಯಾದಂತಹ ತನಿಖೆಯನ್ನು ಕೂಡ ಮಾಡಲಾಗ್ತಾ ಇದೆ ಜೊತೆಗೆ ಸ್ಥಳದಲ್ಲಿ ಮತ್ತೆ ಬಿಗುವಿನ ವಾತಾವರಣ ಅಥವಾ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಬಾರ್ದು ಜೊತೆಗೆ ಬರುವಂತಹ ಪ್ರಯಾಣಿಕರಿಗೆ ಯಾವುದೇ ರೀತಿ ತೊಂದರೆ ಉಂಟಾಗಬಾರ್ದು ಅಂತ ಕೂಡ ಸೂಕ್ತ ಕ್ರಮಗಳನ್ನು ಕೂಡ ಈಗಾಗಲೇ ಪಾಲನೆ ಮಾಡಲಾಗ್ತಾ ಇದೆ ಇನ್ನು B1 AC ಕೋಚ್ನಲ್ಲಿ ಮೊದಲು ಬೆಂಕಿ ಕಾಣಿಸಿಕೊಂಡಿದೆ ಆನಂತರ ರೈಲಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಅನ್ನುವಂಥ ವಿಚಾರ ಸದ್ಯ ಪ್ರಾಥಮಿಕ ಮಾಹಿತಿ ಮೂಲಕ ಮಾಹಿತಿ ಲಭ್ಯವಾಗಿದ್ದು ಈ ಕುರಿತಾಗಿ ಮತ್ತಷ್ಟು ತನಿಖೆಯನ್ನು ಕೂಡ ಸ್ಥಳದಲ್ಲಿ ಕೈಗೊಳ್ಳಲಾಗ್ತಾ ಇದೆ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಕೂಡ ಈ ಕುರಿತಾಗಿ ಮಾತನಾಡಿದ್ದನ್ನು ಕೂಡ ಗಮನಿಸ್ತಾ ಇದ್ವಿ ಅಂದರೆ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ತನಿಖೆಯನ್ನು ಕೈಗೊಳ್ತೇವೆ ಇದ್ರ ಬಗ್ಗೆ ಸೂಕ್ತ ಮಾಹಿತಿಯನ್ನು ಕೂಡ ಕಲೆ ಹಾಕ್ತೀವಿ ಆದಷ್ಟು ಬೇಗ ಈ ಕುರಿತಾಗಿ ಮತ್ತೆ ಮುಂದಿನ ದಿನಗಳಲ್ಲಿ ಈ ರೀತಿ ಮರುಕಳಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಕ್ರಮ ಕೈಗೊಳ್ತೇವೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾ ಇದ್ರು ಜೊತೆಗೆ ಈಗ ಬರುವಂತಹ ಅಲ್ಲಿರುವಂತಹ ಪ್ರಯಾಣಿಕರಿಗೆ ಯಾವುದೇ ರೀತಿ ಸಮಸ್ಯೆಗಳು ಉಂಟಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸ್ವಚ್ಛತಾ ಕಾರ್ಯವನ್ನು ಕೂಡ ಸ್ಥಳದಲ್ಲಿ ನಡೆಸಲಾಗ್ತಾ ಇದೆ ಏನು ಒಂದು ರೀತಿ ಯಾವ ರೀತಿ ಇದಕ್ಕೆ ಸೂಕ್ತ ಕಾರಣ ಯಾಕೆ ಈ ರೀತಿಯಾಗಿ ಬೆಂಕಿ ಕಾಣಿಸಿಕೊಂಡಿದೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡಲಾಗ್ತಾ ಇದ್ರೆ ಮತ್ತೊಂದು ಕಡೆ ಮುಂದೆ ಬರುವಂತಹ ಪ್ರಯಾಣಿಕರಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗಬಾರ್ದು ಮತ್ತೆ ಯಾವುದೇ ರೀತಿ ಸಮಸ್ಯೆಗಳು ಉಂಟಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸದ್ಯ ಸೂಕ್ತ ಕ್ರಮಗಳನ್ನು ಕೂಡ ಸ್ಥಳದಲ್ಲಿ ಪಾಲನೆ ಮಾಡಲಾಗ್ತಾ ಇದೆ
ಪ್ರತಿಕ್ಷಣ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.